ಎಲ್ಲ ಆತ್ಮೀಯ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಅಯ್ಯಪ್ಪ ಪಿಂಡಿ. ಗುರುಗಳಾದ ಬ್ರಹ್ಮಶಿಲ್ಪಿ ತಾಮಹಾಪತ್ರಿಜಿ, ಬಿಎಸ್ಎಸ್ಎನ್, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಬಿಎಂಸಿ, ಎಲ್ಲ ಸೀನಿಯರ್ ಮಾಸ್ಟರ್ಸ್ಗೆ, ನ್ಯೂ ಮೆಡಿಟೇಟರ್ಸ್ಗೆ ಎಲ್ಲರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಈ ಧ್ಯಾನ 365 ಕಾರ್ಯಕ್ರಮದಲ್ಲಿ ಇವತ್ತು 25ನೇ ಎಪಿಸೋಡ್. ಇವತ್ತು ಕರ್ಮಸಿದ್ಧಾಂತದಲ್ಲಿ ಇನ್ನೊಂದು ಕೊನೆಯನ್ನು ನಾವು ತಿಳಿಸ್ಕೊಳ್ಳೋಣ. ಈ ಕರ್ಮಸಿದ್ಧಾಂತದಲ್ಲಿ ಈ ಭೌತಿಕ ದೇಹ, ಭಾವನಾತ್ಮಕ ದೇಹ, ಮಾನಸಿಕ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ನಮಗಿವಾಗ ಗೊತ್ತಾಯಿತು. ಆದರೆ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಇದಕ್ಕೆ ಮೂಲ ಕಾರಣ ಏನಿರಬೇಕು ಅಂದರೆ ಎನರ್ಜಿ ಅಂಡ್ ಮ್ಯಾಗ್ನೆಟಿಸಮ್, ಶಕ್ತಿ. ಎರಡನೇದು ಮ್ಯಾಗ್ನೆಟಿಕ್ ಪವರ್. ಯಾವುದೇ ಒಂದು ಮಾತು ಮಾತಾಡಿದ್ರೂ, ಒಂದು ನಮ್ಮ ಒಳಗೆ ಹೋಗ್ತಾ ಇದೆ ಅಂದ್ರೂ, ನಾವು ನೋಡ್ತಾ ಇದೆ ಅಂದ್ರೂ, ಕಿವಿಯಿಂದ ಕೇಳ್ತಾ ಇದೆ ಅಂದ್ರೂ, ಒಂದು ವಾಸನೆ ನಮಗೆ ಬರ್ತಾ ಇದೆ ಅಂದ್ರೂ, ಒಂದು ಭಾವನೆ ನಮಗೆ ಬರ್ತಾ ಇದೆ ಅಂದ್ರೂ, ಒಂದು ಆಲೋಚನೆ ನಮಗೆ ಬರ್ತಾ ಇದೆ ಅಂದ್ರೂ, ಅದು ನಿಮ್ಮ ಶಕ್ತಿಯನ್ನು ಹೆಚ್ಚಾಕಬೇಕು. ಈ ಮೂರು ಶರೀರಗಳಲ್ಲಿ ನೀವು ಏನೇ ಮಾಡಿದ್ರೂ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಇರಬೇಕು, ಕಮ್ಮಿ ಆಗಬಾರ್ದು, ಡಿಸ್ಚಾರ್ಜ್ ಆಗಬಾರ್ದು. ಇದು ಆಂಪ್ಲಿಫಿಕೇಶನ್ ಟೆಕ್ನಿಕ್. ಇದು ಪ್ರತಿ ಕ್ಷಣ ನಾವು ಯುಟಿಲೈಸ್ ಮಾಡಬೇಕು. ಯಾವುದೇ ಒಂದು ನಾವು ಮುಟ್ಟಿದ್ರೆ, ಅಂದರೆ ಕೈ ಕಾಲು ಎಲ್ಲಿ ಹೋಗಿದ್ರು, ಅದು ನಮಗೆ ಇಷ್ಟ ಇಲ್ಲ ಅಂದರೆ ಅಯಿಷ್ಟದಿಂದ ಮಾರೋದು. ಒಂದು ಫೋರ್ಸ್ ಯಾರ್ಯಾರು ಮಾಡಿದರೆ ನಮ್ಮೊಳಗೆ ಇರೋದು ಶಕ್ತಿ ಡಿಸ್ಚಾರ್ಜ್ ಆಗುತ್ತದೆ. ಒಂದು ವಿಷಯವನ್ನೇ ನಾವು ನೋಡ್ತಾ ಇರ್ತೀವಿ, ಆ ನೋಡೋ ಸಮಯ ಈ ಕಣ್ಣಿಂದ ಶಕ್ತಿ ಹೆಚ್ಚು ಹೊರಗೆ ಹೋಗುತ್ತದೆ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ನಾನು ಇದು ಪ್ರತಿ ದಿವಸ ನೋಡ್ತೀನಿ. ಶಾಲೆಯಲ್ಲಿ ನಾವು ಹೋಗ್ತಾ ಇರ್ತೀವಿ ಗಾಡಿಯಲ್ಲಿ, ಏನೋ ಒಂದು ಚಿಕ್ಕ ಆಕ್ಸಿಡೆಂಟ್ ಯಾರಿಗೋ ನಡೆಯುತ್ತದೆ. ಒಂದು ಚಿಕ್ಕ ಆಕ್ಸಿಡೆಂಟು ಸುತ್ತಮುತ್ತ 100 ಜನ ನಿಲ್ತ್ಕೊಂಡು ಅದನ್ನು ನೋಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಶಕ್ತಿ ಅಲ್ಲಿ ಕಡಿಮೆ ಆಗುತ್ತದೆ. ಬೇಕು ಅಂದರೆ ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಹೋಗಿ ಅವ್ರಿಗೆ ಸಹಾಯ ಮಾಡ್ಬೋದು. ಆದರೆ ಅಲ್ಲಿ ನಿಲ್ತ್ಕೊಂಡು ಏನು ನಡೀತದಂತ ನೀವು ನೋಡ್ತಾ ಇದೆ ಅಂದರೆ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಅಲ್ಲಿ ಒಂದು ಆ್ಯಕ್ಷನ್ ಮಾಡಬೇಕು ನಾವು, ಅಂದರೆ ಹೋಗಿ ಸಹಾಯ ಮಾಡಬೇಕು, ಇಲ್ಲ ಅಂದರೆ ಹೋಗ್ಬೇಕು ಅಲ್ಲಿಂದ ಹೋಗ್ಬೇಕು. ಸುಮ್ಮನೆ ನಿಲ್ತ್ಕೊಂಡು ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಏನು ನಡೀತು ಎಲ್ಲ ಚರ್ಚೆ ಮಾಡಿ ನೋಡ್ತಾ ನೋಡ್ತಾ 100 ಜನ ನಿಂತ್ಕೊಳ್ತಾರೆ, ಅವರಿಗೆ ಶಕ್ತಿ ಹೀನ ಆಗುತ್ತದೆ. ಅಂದರೆ ಫಿಸಿಕಲ್ ಬಾಡಿ ಎನರ್ಜಿನೂ ಹೋಗುತ್ತದೆ. ಅಲ್ಲಿ ಒಬ್ಬರು ಕಷ್ಟಪಡ್ತಾ ಇದ್ದಾರೆ, ಆ ಎಮೋಷ್ನಲ್ ಎನರ್ಜಿನೂ ನಿಮಗೆ ವೇಸ್ಟ್ ಆಗುತ್ತದೆ. ಅದೆಲ್ಲ ನೋಡಿ ನೋಡಿ ಈ ಮೈಂಡೂ ಖರಾಬ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎನರ್ಜಿ ಹೆಚ್ಚು ಮಾಡೋಕ್ಕೆ ನಾನು ಏನೇನು ಮಾಡಬೇಕು ಅನ್ನೋ ಈ ಒಂದು ಕ್ರಿಯೆಗಳು. ನಾನು ಯಾವಾಗಲೂ ಗಾಡಿ ನುಡಿಸ್ತಾ ಹೋಗ್ತೀನಿ. ಆಫೀಸಿಂದ ಮನೆ, ಮನೆಯಿಂದ ಆಫೀಸು 1-2 ಅವರ್ಸ್ ಆಗುತ್ತೆ ಡೈಲಿ. ಈ 2 ಗಂಟೆ ಕಾಲ ಯಾವಾಗ್ಲೂ ಇಷ್ಟು ಟ್ರಾಫಿಕ್ಕು, ಇಷ್ಟು ಟೈಮ್ ಆಗ್ತಾ ಇದೆ ಅನ್ನೋದು ನನಗೆ ಯಾವಾಗಲೂ ಅನಿಸಿಲ್ಲ. ಯಾಕೆ ಅಂದರೆ, ಒಂದು ನಾನು ಏನು ಇದೆ, ಪ್ರಕೃತಿ ಇದೆಯಾ, ಒಂದು ಸಿಗ್ನಲಲ್ಲಿ ಇದೆ ಸಮಯನು, ಸುತ್ತಮುತ್ತ ಏನಿದೆ ನೇಚರು ಅದನ್ನು ಅಬ್ಸರ್ವ್ ಮಾಡ್ತೀನಿ. ಇಲ್ಲ ಅಂದರೆ ಚೆನ್ನಾಗಿ ಮ್ಯೂಸಿಕ್ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ತಾ ಹೋಗ್ತೀನಿ. ನನ್ನ ಶಕ್ತಿ ಯಾವಾಗ್ಲೂ ಕಡಿಮೆ ಆಗೋಕ್ಕೆ ನಾನು ಬಿಡಲ್ಲ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ರೈಲ್ವೆ ಸ್ಟೇಷನ್ನು, ಇಲ್ಲಾಂದರೆ ಏರ್ಪೋರ್ಟು, ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು 3 ಜನ ಇದ್ದಾರೆ. ಒಂದು ಅನೌನ್ಸ್ಮೆಂಟ್ ಬಂದಿದೆ, 1 ಅವರ್ ಡಿಲೇ, ನಿಮ್ಮ ಗಾಡಿ ಟ್ರೈನೋ ಏರ್ಪೋರ್ಟಲ್ಲಿ ಫ್ಲೈಟೋ 1 ಅವರ್ ಡಿಲೇ ಅಂತ ಮೆಸೇಜ್ ಬಂದಿದೆ. ಈ 3 ಜನದಲ್ಲಿ ಒಬ್ಬರಿಗೆ ಕೋಪ ಬಂದಿದೆ. ಯಾಕೆ ಈ ಥರ ಆಯಿತು, 1 ಅವರ್ ಯಾಕೆ ಡಿಲೇ ಆಯಿತು ಅಂತ ಹೋಗಿ ಆ ಟಿಕೆಟ್ ಕೌಂಟ್ರಲ್ಲಿ ಇಲ್ಲಾಂದರೆ ಏರ್ಪೋರ್ಟ್ ಅಥಾರಿಟೀಸ್ ಹತ್ರ ಜಗಳ ಶುರು ಮಾಡಿತ್ತು. ಏನೇ ಜಗಳ ಆಗಲಿ, ಆ 1 ಗಂಟೆ ಕಾಲ ಡಿಲೇ 1 ಗಂಟೆ ಕಾಲನೂ, ಅದು ಏನೂ ಚೇಂಜ್ ಆಗಲ್ಲ. ಬಟ್ ಇವರು 1 ಗಂಟೆ ಕಾಲನೂ ರೆಸ್ಟ್ಲೆಸ್ ಆಗ್ಬಿಟ್ಟು, ಜಗಳ ಸುತ್ತಮುತ್ತ ಇರೋದೆಲ್ಲ ಬನ್ನಿ, ನಾವೇನೋ ಮಾತಾಡಬೇಕು, ನಾವೇನೋ ಮಾಡಬೇಕು ಅಂತ ಆ 1 ಅವರು ಅವ್ರ ಎನರ್ಜಿ ತುಂಬ ಡ್ರೈನ್ ಆಗುತ್ತೆ. ಏನೋ ಒಂದು ಎಮರ್ಜೆನ್ಸಿ, ಏನೋ ಒಂದು ಟೆಕ್ನಿಕಲ್ ಇಶ್ಯೂಸು, ಅದು ಯಾರ ಹತ್ರನೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಎಮೋಷ್ನಲ್ ಎನರ್ಜಿ, ಫಿಸಿಕಲ್ ಎನರ್ಜಿ, ಮೆಂಟಲ್ ಎನರ್ಜಿ ಡ್ರೈನ್ 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 ಹೋಗ್ತಾನೇ ಇರುತ್ತದೆ.
ಅಷ್ಟೊಂದು ಎನರ್ಜಿ ಆದಮೇಲೆ 1 ಅವರ್ ಆದಮೇಲೆ ತುಂಬ ಸುಸ್ತಾಗುತ್ತದೆ. ಅದು ನಮ್ಮ 3 ಶರೀರದಿಂದ ಎನರ್ಜಿನೂ ಕಡಿಮೆ ಆಗುತ್ತದೆ. ಆವಾಗ ಯಾವಾಗ ಕಡಿಮೆ ಆಗುತ್ತೋ ಎನರ್ಜಿ, ನಾವು ಹೆಚ್ಚು ನೆಗೆಟಿವ್ ಕರ್ಮ ಮಾಡಿಬಿಟ್ಟು, ನಾವೊಂದಲ್ಲ ನಮ್ಮ ಸುತ್ತಮುತ್ತ ಇಲ್ಲದ ಎಲ್ಲರನ್ನೂ ನಾವು ಡ್ಯಾಮೇಜ್ ಮಾಡ್ತೀವಿ. ಶಕ್ತಿ ಇಲ್ಲ ಅಂದರೆ ಶರೀರದಲ್ಲಿ, ಭಾವನದಲ್ಲಿ, ಮನಸ್ಸಲ್ಲಿ ಶಕ್ತಿ ಇಲ್ಲ ಅಂದರೆ ಬೇರೆಯವ್ರನ್ನ ಬೈತೋದು, ಬೇರೆಯವರನ್ನ ಟ್ರಬಲ್ ಮಾಡೋದು, ಕಿರಿಕಿರಿ ಮಾಡೋದು, ಇದೆಲ್ಲ ಶಕ್ತಿಹೀನದಿಂದ ಆಗುತ್ತದೆ. ಹೆಚ್ಚು ರಿಲ್ಯಾಕ್ಸ್ ಆಗಿ ಶಕ್ತಿ ಇದೆ ಅಂದರೆ ನಾವು ಆ ಥರ ಕರ್ಮಗಳು ಮಾಡಲ್ಲ. ನಿನ್ನೆ ಒಬ್ಬರು ಬಂದರು ಆಫೀಸ್ಗೆ, ಅವ್ರು ಹೇಳ್ತಾ ಇದ್ರು ಮುಂಚೆ ಕೋಪ ಬಂದಿದ್ರೆ ನನ್ನ ಬಾಯಿಯಿಂದ ಎಷ್ಟೋ ಕೆಟ್ಟ ಭಾಷೆಯೆಲ್ಲ ಬರ್ತಾ ಇತ್ತು ಸರ್, ಈಗ ಧ್ಯಾನ ಮಾಡ್ತಾ ಇದ್ದೀನಿ, ನನ್ನೊಳಗೆ ನನಗೆ ಚೇಂಜು ಆ ಥರ ಬರ್ತಾ ಇಲ್ಲ, ಅದು ಕಂಟ್ರೋಲ್ ಆಗಿದೆ ಅಂತ. ಹೆಂಗೆ ಕಂಟ್ರೋಲ್ ಆಗಿದೆ? 30 ವರ್ಷ ಆ ಥರ ಮಾತಾಡಿರೋ ವ್ಯಕ್ತಿ 30 ದಿವಸ ಧ್ಯಾನದಲ್ಲಿ ಹೆಂಗೆ ಕಂಟ್ರೋಲ್ ಆಗಿದೆ ಅಂದರೆ ಅವರೊಳಗೆ ಶಕ್ತಿ ಹೆಚ್ಚಾಗಿದೆ, ಆ ಮನಸ್ಸು ಅವರು ಆ ದಿನಕ್ಕೆ ಬಂದಿದೆ. ಆ ಥರ ಒಬ್ಬರು ಆ ಥರ ಮಾತಾಡಿ ಮಾತಾಡಿ ಸುತ್ತಮುತ್ತ ಇರೋರು ಎಲ್ಲರನ್ನು ಜಾಯಿನ್ ಮಾಡಿಕೊಂಡು ಅವ್ರ ಶಕ್ತಿಯನ್ನು ವೇಸ್ಟ್ ಮಾಡ್ಕೊಳ್ತಾರೆ. ಇನ್ನೊಂದು ಕ್ಯಾಟಗರಿ ಆಫ್ ಪೀಪಲ್, ಅವ್ರಿಗೇನು ಮಾಡೋದೋ ಗೊತ್ತಿಲ್ಲ, ಹಂಗು ಹಿಂಗೆ ನೋಡ್ತಾರೋ, ಸುಮ್ಮನೆ ವೆಯ್ಟ್ ಮಾಡ್ತಾ ಟೈಮ್ ನೋಡ್ತಾ ಇರ್ತಾರೆ, ಅಯ್ಯೋ ಅಯ್ಯೋ ಅಂತ ಅನ್ಕೊತಾ ಇರ್ತಾರೆ. ಇವ್ರಿಗೂ ಎನರ್ಜಿ ಹೋಗುತ್ತದೆ. ಬಟ್ ಫಸ್ಟ್ ಕ್ಯಾಟಗರಿ ಒಬ್ಬರು ಕೋಪ ಬಂತು ಅಷ್ಟು ಸೌಂಡ್ ಮಾಡ್ತಾರಲ್ವ, ಅವರಂತ ಜಾಸ್ತಿ ಎನರ್ಜಿ ಹೋಗಲ್ಲ, ಸ್ವಲ್ಪ ಕಡಿಮೆ ಎನರ್ಜಿ ಹೋಗುತ್ತೆ. ಈ 3ನೇ ಕ್ಯಾಟಗರಿ ಅವರು, ಓ 1 ಅವರ್ ಡಿಲೇ ಆಯಿತಾ, ವೆರಿ ಗುಡ್, ನಾನು ಈ ಬುಕ್ ಓದ್ತೀನಿ, ಈ ಒಂದು ಹಾಡು ಕೇಳ್ತೀನಿ, ಓ 3 ಜನಕ್ಕೆ ಫೋನ್ ಮಾಡಬೇಕು, ಅದನ್ನು ಮುಗಿಸ್ಬಿಡ್ತೀನಿ ಅಂತ ಅವರು ಆ ಕೆಲಸ ಇಲ್ಲಿಂದ ಒಂದು ಪುಸ್ತಕನೋ ಒಂದು ಕೆಲಸನೋ ಒಂದು ಮಾತಲ್ಲಿ ಅವ್ರ ಮೈಂಡನ್ನು ಡೈವರ್ಟ್ ಮಾಡ್ತಾರೆ. ಇವ್ರಿಗೆ ಎನರ್ಜಿ ಹೆಚ್ಚಾಗುತ್ತೆ. ಅಂದರೆ ಅಲ್ಲಿ ಸಿಚುವೇಶನ್ ಒಂದೇ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಸಿಚುವೇಶನ್ ಒಂದೇ, ಡಿಲೇ ಡಿಲೇನೆ. ಅಲ್ಲಿ ನೀವು ಏನೇ ಮಾಡಿದ್ರೂ ಅಂದ ಸಿಚುವೇಶನ್ ಚೇಂಜ್ ಆಗಲ್ಲ. ಬಟ್ ಅಲ್ಲಿ ನಿಮಗೆ ಜಾಸ್ತಿ ಎನರ್ಜಿ ಹೋಗ್ತಾ ಇದೆಯಾ, ಕಡಿಮೆ ಎನರ್ಜಿ ಹೋಗ್ತಾ ಇದೆಯಾ, ಎನರ್ಜಿ ಬರ್ತಾ ಇದೆ ಅನ್ನೋದು ನೀವು ಮಾಡೋ ಕರ್ಮದಿಂದ ಆಗುತ್ತದೆ, ಆ್ಯಕ್ಷನ್ನಿಂದ. ಯಾವಾಗ ಅಲ್ಲಿ ಎನರ್ಜಿ ನಿಮಗೆ ಹೆಚ್ಚು ಬರೋ ವಿಷಯಗಳು ನೀವು ಮಾಡ್ತೀವೋ, ನೀವು ಕರ್ಮ ನೆಗೆಟಿವ್ ಕರ್ಮನೂ ಮಾಡಲ್ಲ, ನಿಮ್ಮೊಳಗೆ ಶಕ್ತಿನೂ ಕಡಿಮೆ ಆಗಲ್ಲ, ಆವಾಗ ನಿಮಗೆ ಆರೋಗ್ಯನೂ ಸಿಗುತ್ತದೆ, ಮನಃಶಾಂತಿ ಸಿಗುತ್ತದೆ, ಆ ಭಾವನೆಗಳು ನಿಮ್ಮನ್ನು ಅಫೆಕ್ಟ್ ಮಾಡಲ್ಲ. ಇದೊಂದು ಫೇವ್ರೆಟ್ ಎಕ್ಸಾಂಪಲ್ ನಾನು ಒಂದು ಹೇಳ್ತೇನೆ. ನಾವು ಗುರುಗಳಾದ ಪತ್ರಿಜಿಯವರ ಅಸಿಸ್ಟೆಂಟು, ಪರ್ಸನಲ್ ಅಸಿಸ್ಟೆಂಟ್ ಸಾಯಿಕುಮಾರ್ ರೆಡ್ಡಿ ಅವರು ಹೇಳಿದ್ದರು, ಎಷ್ಟೋ ಜನಕ್ಕೆ ಈ ಎಕ್ಸಾಂಪಲ್ ಗೊತ್ತು, ಆದ್ರೂ ಇವತ್ತು ಈ ಸಂದರ್ಭದಲ್ಲಿ ಆ ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳಬೇಕು ಏನಾಯಿತು ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಈ ಒಂದು ಉದಾಹರಣೆ ನನ್ನ ಜೀವನದಲ್ಲಿ ಎಷ್ಟೋ ವಿಷಯಗಳಿಗೆ ಕ್ಲಾರಿಟಿ ಕೊಟ್ಟಿದೆ, ಆ ಒಂದು ವಿಷಯ ನಾನು ನಿಮಗೆ ಇವತ್ತು ಹೇಳಲೇಬೇಕು. ಒಂದ್ಸತಿ ಪತ್ರಿಜಿ ಗುರುಗಳು ಸಾಯಿಕುಮಾರ್ ರೆಡ್ಡಿ ಅವರು ಇಬ್ಬರು US ಇಂಡಿಯಾಕ್ಕೆ ಬರ್ತಾಯಿದ್ರು. ಅಲ್ಲಿ ಒಂದು ಏರ್ಪೋರ್ಟಲ್ಲಿ ಟ್ರಾನ್ಸಿಟ್ಗೆ ಫ್ಲೈಟ್ ಚೇಂಜ್ ಆಗಬೇಕು. ಬಟ್ ಏನಾಯಿತು ಅಂದರೆ ಆ ಫ್ಲೈಟ್ ಡಿಲೇ ಆಯಿತು. ಫಸ್ಟ್ ಫ್ಲೈಟ್ ಇವರು ಯಾವ ಫ್ಲೈಟಲ್ಲಿ ಬರ್ತಾ ಇದ್ದಾರೋ ಆ ಫ್ಲೈಟ್ ಡಿಲೇ ಆಯಿತು. ಸೊ ಕನೆಕ್ಟಿಂಗ್ ಫ್ಲೈಟು ಹೋಗ್ಬಿಟ್ಟಿದ್ರು. ಇದು ಆಲ್ರೆಡಿ ಫ್ಲೈಟಲ್ಲಿ ಇವರು ಇರೋ ಸಮಯನೇ ಗೊತ್ತಾಗಿದೆ ಎಲ್ಲರಿಗೂ. ಅನೌನ್ಸ್ಮೆಂಟಲ್ಲಿ ಹೇಳಿದ್ದರು ಯುವರ್ ಕನೆಕ್ಟಿಂಗ್ ಫ್ಲೈಟ್ ಹ್ಯಾಸ್ ಲೆಫ್ಟ್. ಸೊ ಆ ನೆಕ್ಸ್ಟ್ ಫ್ಲೈಟ್ ಅಂದರೆ ಓನ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೆ. ಆವಾಗ ಫ್ಲೈಟ್ ಒಳಗೆ ಎಷ್ಟು ರೆಸ್ಟ್ಲೆಸ್ನೆಸ್ ಬಂದಿದೆ ಅಂದರೆ ಒಬ್ಬರು ಹೇಳ್ತಾ ಇದ್ರು ಅಂದರೆ ಫ್ಲೈಟ್ ನಿಲ್ಲಿಸಿ ಕೆಳಗೆ ಹೋಗಿ ಎಷ್ಟು ನಾನು ಏನು ಮಾಡ್ತೀನೋ ನೋಡಿ ಅಂತ ಒಂದು ದೊಡ್ಡ ಗ್ಯಾಂಗ್ ಅಲ್ಲಿ ರೆಡಿ ಆಗಿದ್ರು. ಇವರು ಪತ್ರಿಜಿಯವರನ್ನು ಸಾಯಿಕುಮಾರ್ ರೆಡ್ಡಿ ಅವರನ್ನು ಏನು ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡಿದ್ರು ಅಷ್ಟು. ಫ್ಲೈಟ್ ನಿಲ್ತಿನ ತಕ್ಷಣ ಎಲ್ಲರೂ ಕೆಳಗೆ ಹೋಗಿ ಅಲ್ಲಿ ಏರ್ಪೋರ್ಟ್ ಹತ್ರ ತುಂಬ ಗಲಾಟೆ ಮಾಡಿದ್ರು. ಅವರು ಹೇಳ್ತಾ ಇದ್ರು ಕನೆಕ್ಟಿಂಗ್ ಫ್ಲೈಟನ್ನು ಟೈಮ್ಗೆ ಹೋಗಬೇಕು, ಸಮ್ ಟೆಕ್ನಿಕಲ್ ಇಶ್ಯೂ ಇದೆ, ನಮ್ಮ ಕೈಯಲ್ಲಿ ಏನಿಲ್ಲ ಸರ್ ಅಂತ ಹೇಳಿದ್ರು ಇವರು ಬಿಡಲ್ಲ. ಅಷ್ಟೊಂದು ಜಗಳ ಮಾಡಿದ್ರು, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಕೊನೆಗೆ ಏನು ಮಾಡಿದ್ರು, ಅಷ್ಟೊಂದು ಜಗಳ ನೋಡಿ ನೋಡಿ ಆ ಏರ್ಪೋರ್ಟ್ ಅಥಾರಿಸ್ಗೆ ಸುಸ್ತಾಯಿತ್ತು, ಪೊಲೀಸವರನ್ನು ಕರೆದ್ಬಿಟ್ಟು ಅವರೆಲ್ಲನೂ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಇವರಿಬ್ಬರು ಮಾತ್ರ ಸುಮ್ಮನೆ ಕೂತ್ಕೊಂಡಿದ್ದರು. ಈ ತಮಾಷೆಯನ್ನ ನೋಡ್ತಾ ಸಾಯಿಕುಮಾರ್ ರೆಡ್ಡಿ ಅವರು ಹೋಗಿ ಆ ಏರ್ಪೋರ್ಟ್ ಆ ಅಫೀಷಿಯಲ್ ಹತ್ರ
ಸರ್ ಈ ಥರ ಲೇಟ್ ಆಯಿತು, ನನಗೆ ಅರ್ಥ ಆಯಿತು, ನಾನು ನಮ್ಮ ಗುರುಗಳಿದ್ದಾರು, ಏನೊಂದು ನೋಡಿ ಮಾಡಿ ಸರ್ ಅಂದರೆ ಕೂತ್ಕೊಳ್ಳಿ ನಾನು ಹೇಳ್ತೀನಿ ಅಂತ. 1 ಅವರ್ ಆದಮೇಲೆ ಇಲ್ಲಿ ಬನ್ನಿ ಅಂತ ಸಾಯಿಕುಮಾರ್ ಸರನ್ನು ಕರೆದುಬಿಟ್ಟು, ಅಲ್ಲಿ ಒಂದು ಕಾರ್ ಇದೆ, ಆ ಕಾರಲ್ಲಿ ನೀವು ಇಬ್ಬರು ಹೋಗಿ, 5-star ಹೋಟೆಲ್ ಇದೆ, ಅಲ್ಲಿ ಅಕಾಮಡೇಷನ್ ತಗೊಳ್ಳಿ, ಬೆಳಗ್ಗೆ 6 ಗಂಟೆಗೆ ಫ್ಲೈಟ್ ಇದೆ, ಇನ್ನೊಂದು ಕಾರ್ ಬರುತ್ತೆ, ಅದರಿಂದ ನೀವು ಬಂದುಬಿಡಿ. ಆ್ಯಂಡ್ ಬೆಳಗ್ಗೆ 6 ಗಂಟೆ ಫ್ಲೈಟ್ಗೆ ನಿಮಗೆ 1st class ನಾನು ಅಪ್ಗ್ರೇಡು ಮಾಡಿದ್ದೀನಿ ಅಂತ. ಇವರು ಧನ್ಯವಾದಗಳಂತ ಹೇಳಿಬಿಟ್ಟು ಬಂದರು. ಪತ್ರಿಜಿಯವ್ರು ಕೇಳಿದರು, ಏನಾಯಿತು ಅಲ್ಲಿ ಅಂದರೆ, ಎಲ್ಲರೂ ಜಗಳ ಮಾಡಿದ್ರು ಸರ್, ನಾನು ಏನು ಮಾಡಿಲ್ಲ, ನಮಗೆ ಈ ಥರ ಅಕಾಮಡೇಷನ್ ಬಂದಿದೆ ಅಂತ ಹೇಳಿದ್ರು. ಹೋಗ್ಬಿಟ್ಟು ಬೆಳಗ್ಗೆ ಬಂದ ತಕ್ಷಣ ಇವರೆಲ್ಲರೂ ಪೊಲೀಸ್ ಸ್ಟೇಷನಿಂದ ಬಂದಿದ್ದರು, ಇವರು 5-star ಹೋಟೆಲಿಂದ ಬಂದಿದ್ದು. ಅವರೆಲ್ಲ ಕೇಳಿದರು, ನೈಟ್ ಎಲ್ಲಿದ್ದರು ನೀವಿಬ್ಬರು, ಕಾಣಿಸಿಲ್ಲ ಅಂದರೆ ನಾವು 5-star ಹೋಟೆಲಲ್ಲಿ ಇದ್ವಿ, ನಾವೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಇದ್ವಿ ಅಂತ. ಏನಾಯಿತು ಅಂದರೆ, ನೀವು ಜಗಳ ಮಾಡಿದ್ದೀನಿ, ನಾನು ಶಾಂತವಾಗಿ ಇದ್ದೀನಿ, ನನಗೆ ಈ ಥರ ಸಿಕ್ತು, ನಿಮಗೆ ಅಲ್ಲಿ ಸಿಕ್ತು ಅಂತ. ಈ ಒಂದು ಹೇಳಿಬಿಟ್ಟು ಅವ್ರು ನನಗೆ ಏನು ಹೇಳಿದ್ರಂದರೆ, ಎಲ್ಲೇ ಆದ ಆಗಲಿ ಈ ಪ್ರಪಂಚದಲ್ಲಿ ಶಾಂತದಿಂದ ಕೋಆಪರೇಟಿವ್ ಆಗಿ ನಾವು ಮಾತಾಡಿದರೆ ಏನೇ ಕೆಲಸನೂ ನಡೆಯುತ್ತದೆ. ನೀವು ಕೋಪವನ್ನು ಈಗೋವನ್ನು ನಾವು ತೋರಿಸಿದರೆ ಅವರು ತೋರಿಸ್ತಾರೆ. ಕೆಲಸ ಆಗಬೇಕು ಅಂದರೆ ಆ ಶಾಂತವಾದ ಆ ಮನಸ್ಸು ಭಾವನೆಗಳು ನಮ್ಮೊಳಗೆ ಇದೆ ಅಂದರೆ ಕೋಆಪ್ರೇಷನ್. ಇದು ಮಾಡೋಕ್ಕೆ ಈಗೋ ಬರಬಾರ್ದು, ಒಂದು ಹೆಲ್ಪ್ ಕೇಳಬೇಕು. ಆ ಈಗೋವನ್ನು ಬಿಟ್ಟು ನಾವು ಹೆಲ್ಪನ್ನು ಕೇಳಿದರೆ ನಮ್ಮ ಎನರ್ಜಿನೂ ವೇಸ್ಟ್ ಆಗಲ್ಲ, ಯಾರೇ ಆಗಲಿ ನಮಗೆ ಹೆಲ್ಪ್ ಮಾಡ್ತಾರೆ. ಎಂಥ ಪರಿಸ್ಥಿತಿ ಆಗಲಿ ಆ ವಿನಮ್ರತೆ ಅಂತ ಹೇಳ್ತಾರೆ, ಅದು ಇದೆ ಅಂದರೆ ದ ಹೋಲ್ ವರ್ಲ್ಡ್ ವಿಲ್ ಕೋಆಪರೇಟ್. ಅದು ಇಲ್ಲ ಅಂದರೆ ನಮ್ಮ ಈಗೋವನ್ನು, ನಮ್ಮ ಪವರನ್ನು ನಾವು ಅಲ್ಲಿ ತೋರಿಸಿದ್ರೆ ಒಂದೊಂದು ಸತಿ ವರ್ಕ್ ಆಗುತ್ತೆ, ಎಲ್ಲ ಕಡೆಯೂ ಅದು ವರ್ಕ್ ಆಗಲ್ಲ. ಯಾಕೆಂದರೆ ಮೈಂಡ್ ಟು ಮೈಂಡ್ ಯಾವಾಗೂ ಎನರ್ಜಿ ಡ್ರೈನೇ ಆಗುತ್ತದೆ, ಹಾರ್ಟ್ ಟು ಹಾರ್ಟ್ ಯಾವಾಗೂ ಎನರ್ಜಿ ಹೆಚ್ಚಾಗುತ್ತದೆ. ಈ ಥರ ಎಷ್ಟೋ ಅನುಭವಗಳು ನನಗಿದೆ. ಎಲ್ಲ ಪರಿಸ್ಥಿತಿಗಳನ್ನು, ಯಾವುದೇ ಪರಿಸ್ಥಿತಿ ಆಗಲಿ, ಒಬ್ಬರು ಬಂತು ಕೋಪದಿಂದ ಮಾತಾಡ್ತಾ ಇದ್ದಾರಂದರೆ ಅಷ್ಟು ಕೋಪ ಹಿಂದ್ಗಡೆ ಏನಿರುತ್ತಂದರೆ ಭಯ ಅನ್ನೋದಿರುತ್ತೆ. ಇದು ಅರ್ಥ ಮಾಡಿಕೊಂಡಿದ್ರೆ ನೀವು ಶಾಂತವಾಗಿ ಇರ್ತಾರೆ. ಅವರು 100 decibels ಮಾತಾಡ್ತಾ ಇದ್ದಾರೆ, ನಾವು 200 ಹೋಗಿದ್ರೆ ಅವರು 300, 400, ಮತ್ತೆ ಏನಾಗುತ್ತದೆ? ಎನರ್ಜಿ ಎಲ್ಲರಿಗೂ ಡ್ರೈನ್ ಆಗುತ್ತದೆ. ಈ ಎನರ್ಜಿ ಡ್ರೈನ್ ಆಗಿದ್ದರೆ ಅದು 3 ಶರೀರನೂ ಅಫೆಕ್ಟ್ ಆಗುತ್ತದೆ. ಆ ಸುಸ್ತಿಂದ ನಮ್ಮ ಮಾತುಗಳು, ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು ಎಲ್ಲ ಡ್ಯಾಮೇಜ್ ಆಗುತ್ತೆ. ಮೊನ್ನೆ ಒಬ್ಬರು ಹೇಳಿದರು, ತುಂಬ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಬಂದಿದೆ ಸರ್ 1 ತಿಂಗಳು, ಅದರಿಂದ ಫ್ರಸ್ಟ್ರೇಷನ್ ಬಂದಿದೆ, ಅದರಿಂದ ಹೆಲ್ತ್ನೂ ಡಿಟೋರಿಯೇಟ್ ಆಗುತ್ತದೆ. ಇದು ಒಂದಕ್ಕೆ ಲಿಂಕ್ ಇರುತ್ತದೆ. ಯಾವುದೇ ಆಗಲಿ ಒಂದು ನೆನಪಿಟ್ಕೊಳ್ಳಿ, ನೀವು ಏನೇ ಮಾಡಲಿ ಎನರ್ಜಿ ಅನ್ನೋದು ನಿಮ್ಮಿಂದ ಕಡಿಮೆ ಆಗಬಾರದು, ಎನರ್ಜಿ ಹೆಚ್ಚಾಗ್ತಾನೇ ಇರಬೇಕು. ಒಂದ್ಸತಿ ಪ್ರೇಮನಾಥ್ ಗುಪ್ತಾ ಸರ್ ಹೇಳಿದರು, ಎನರ್ಜಿ ಅನ್ನೋದು ನಮ್ಮಿಂದ ಓವರ್ಫ್ಲೋ ಆಗಬೇಕು ಅಂತ. ಅಷ್ಟು ಒಳ್ಳೆ ಮಾತು, ಎನರ್ಜಿ ನಮ್ಮಿಂದ ಓವರ್ಫ್ಲೋ ಆಗಬೇಕು, ಅಷ್ಟೊಂದು ಎನರ್ಜಿ ನಮಗೆ ಇರಬೇಕು. 3, ಫಿಸಿಕಲ್ ಎನರ್ಜಿ, ಎಮೋಷ್ನಲ್ ಎನರ್ಜಿ, ಮೆಂಟಲ್ ಎನರ್ಜಿ. ಇದು ಒಂದ್ಸತಿ ಬಂದಿದ್ದರೆ ಆಗಲ್ಲ, ಇದನ್ನು ನೀವು ಮೈಂಟೈನ್ ಮಾಡ್ತಾ ಹೋಗಬೇಕು. ಎವ್ರಿ ಡೇ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಧ್ಯಾನದಲ್ಲಿ ಕೂತ್ಕೊಳ್ಳಿ, 1 ನಿಮಿಷ, 2 ನಿಮಿಷ, 3 ನಿಮಿಷ. ಅವಾಗ ರೀಚಾರ್ಜ್ ಮಾಡ್ತಾ ಇರ್ತೀವಿ, ಫೋನ್ ನೋಡ್ತಾ ಇರ್ತೀವಿ, ಬ್ಯಾಟ್ರಿ ಆಗಿದ್ರೆ ರೀಚಾರ್ಜ್ ಮಾಡ್ತಾನೆ ಇರ್ತೀನಿ, ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೋಬೇಕು. ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಅವ್ರ ಹತ್ರ 1-5 ನಿಮಿಷ ಮಾತಾಡಿದ್ನಿ. ನಾನು ಒಂದು ನೆಗೆಟಿವ್ ಯಾರ ಬಗ್ಗೆ ಮಾತಾಡಲ್ಲ, ಅವರು 1-2 ಮಾತು ಹೇಳಿಬಿಟ್ರು. ನೈಟ್ ಮಲ್ಕೊಳ್ಳೋಕ್ಕೆ ಮುಂಚೆ ಕಣ್ಣು ಮುಚ್ಕೊಂಡಿದ್ರೆ ಆ ಮಾತುಗಳೇ ಬರ್ತಾಯಿತ್ತು. ಅವಾಗ ನಾನು ಅಂದ್ಕೊಂಡಿದ್ದೆ, ನಾನು ಎಷ್ಟು ಹುಷಾರಾಗಿದೆ ಅಂದ್ರೂ ಬೇರೆಯವ್ರು ಬಂದು ಏನೋ ಒಂದು ಮಾತಾಡ್ಬಿಡ್ತಾರೆ, ಅದನ್ನು ಕ್ಲೀನ್ ಮಾಡಿಕೊಂಡು ಕ್ಲೆನ್ಸ್ ಮಾಡಿಕೊಂಡು ಅವಾಗ ನಾನು ಮಲಗಿದ್ದೀನಿ. ಹಂಗೆ ಮಲ್ಕೊಂಡಿದ್ರೆ ಇದೇ ಡ್ರೀಮ್ಸ್ ಆಗಿ ಬರುತ್ತೆ, ಅದೇ ಡಿಸ್ಟರ್ಬೆನ್ಸ್, ಅಲ್ಲಿನೂ ಎನರ್ಜಿ ಡ್ರೈನ್ ಆಗುತ್ತದೆ. ಸೊ ಧ್ಯಾನ ಮಾಡಿ ಕ್ಲೀನ್ ಮಾಡಿ ನಾವು ಮಲ್ಕೋಬೋದು. ಈಗ ಏನಾಗುತ್ತಂದರೆ, ಎಷ್ಟೋ ಜನ ನಮ್ಮ ಹತ್ರ ಬಂತು, ಅವ್ರದ್ದೆಲ್ಲ ನಮ್ಗೆ ಹಾಕ್ಬಿಡ್ತಾರೆ. ನಾನು ಕೇಳ್ತೀನಿ, ನಾನು ವಾಶ್ ಬೇಸಿನ್ ಅಲ್ಲ, ನನ್ನ ದಯವಿಟ್ಟು ಬಿಟ್ಬಿಡಿ, ನಿಮ್ಮ ಕಸ ಎಲ್ಲ ನನ್ನ ತಲೆಯಲ್ಲಿ ಹಾಕಬೇಡಿ, ಏನಾದರೂ ಉಪಯೋಗ ಇದೆ ಅಂದರೆ ಮಾತಾಡಿ, ಕಂಪ್ಲೇಂಟ್ಸು ಜಡ್ಜ್ಮೆಂಟ್ಸು ಎಲ್ಲ ನನ್ನ ತಲೆ ಮೇಲೆ ಹಾಕಿಬಿಡಿ. ಇದು ಒಂದು ಗಾರ್ಡನ್ನು, ಇಲ್ಲಾಂದರೆ ಗಾರ್ಬೇಜ್, ಅದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಮೈಂಟೈನ್ ಹೆಂಗೆ ಮಾಡ್ತವೋ ಅದೇ ಇರುತ್ತದೆ. ನೀವು ಡಿಸೈಡ್ ಮಾಡ್ಕೊಳ್ಳಿ, ಇದು ಗಾರ್ಡನ ಗಾರ್ಬೇಜ. ಅದರಿಂದಲೇ ನಮ್ಮ ಇಲ್ಲಿ ಗಾರ್ಬೇಜ್ ಇದೆ ಅಂದರೆ ಮಾತುಗಳು ಗಾರ್ಬೇಜ್,
ಕೆಲಸಗಳು ಗಾರ್ಬೇಜ್, ಆಲೋಚನೆಗಳು ಗಾರ್ಬೇಜ್, ಇದೇ ನೆಗೆಟಿವ್ ಕರ್ಮ. ಇಲ್ಲಿ ಕಾರಣ ಇದೆ ಅಂದರೆ ಆಲೋಚನೆಗಳು ಚೆನ್ನಾಗಿರುತ್ತದೆ, ಮಾತುಗಳು ಚೆನ್ನಾಗಿರುತ್ತದೆ, ಕೆಲಸಗಳು ಚೆನ್ನಾಗಿರುತ್ತೆ. ಸೊ ನೆನಪಿಟ್ಕೊಳ್ಳಿ, ಯಾವಾಗ್ಲೂ ನಮ್ಮ ಎನರ್ಜಿ ಕಡಿಮೆ ಆಗಬಾರದು. ಅದಕ್ಕೆ ಧ್ಯಾನ, ಪಿರಮಿಡ್ಗಳು, ಪ್ರಕೃತಿ, ಹುಣ್ಣಿಮೆ ಇದೆಲ್ಲ ನೀವು ಯೂಸ್ ಮಾಡ್ಕೋಬೇಕು. ಪಾಸಿಟಿವ್ ಥಿಂಕಿಂಗ್, ಎನರ್ಜಿ ಯಾವಾಗಲೂ ಹೆಚ್ಚಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಮೇರಿಯ ಮಾಸ್ಟರ್ಸ್.